ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣ. ಕೊಲೆಯಾದ ಸ್ಥಳದಲ್ಲಿ ದರ್ಶನ್ ಇದ್ದಿದ್ದು ಸತ್ಯ ಅನ್ನುವಂತ ಸಾಕ್ಷಿ ಸಿಕ್ತಾಗಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ಇದ್ದಿದ್ದಕ್ಕೆ ಮಹತ್ವದ ಸಾಕ್ಷ್ಯ ಸಿಕ್ಕಿದೆ. ಸಾಕ್ಷಿಧಾರನ ಮೊಬೈಲ್ನಲ್ಲಿ ಸಿಕ್ತು ಮಹತ್ವದ ಸಾಕ್ಷಿ. ಸಾಕ್ಷಿಧಾರನ ಮೊಬೈಲ್ ರಿಟ್ರೀವ್ ಮಾಡಿದ ವೇಳೆ ಬಟ ಬಯಲಾಗಿದೆ. ಕೊಲೆ ಮಾಡಿದ ಜಾಗದಲ್ಲೇ ದರ್ಶನ್ ಫೋಟೋಗೆ ಪೋಸ್ ಬೇರೆ ಕೊಟ್ಟುಬಿಟ್ಟಿದ್ದಾರೆ. A6 ಜೊತೆ ಇದ್ದಂತ 4 ಫೋಟೋಗಳು ಲಭ್ಯವಾಗಿದೆ. A7 ಜೊತೆ 2 ಫೋಟೋ, A8 ಜೊತೆ 2 ಫೋಟೋಗಳು ಸಿಕ್ಕಿದೆ. ಅವುಗಳು ರಿಟ್ರೀವ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ತಾಗಿದೆ. A6 ಕಿಡ್ನಾಪರ್ ಜಗದೀಶ್, A7 ಅನುಕುಮಾರ್, A8 ಕಾರು ಚಾಲಕ ರವಿ, ಇವರೆಲ್ಲರೂ ಇರುವಂತ ಫೋಟೋಗಳು ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾಗಿದೆ. ಇಲ್ಲಿವರೆಗೂ ಈ ಒಂದು ಪ್ರಕರಣದ ತನಿಖೆಯಲ್ಲಿ ಸಾಕಷ್ಟು ಸಾಕ್ಷಿಗಳನ್ನು ಸಂಗ್ರಹ ಮಾಡಲಾಗಿದೆ. ಮೊದಲ ಬಾರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಆ ವಿಚಾರಗಳನ್ನು ಹೇಳಲಾಗಿತ್ತು. ಕೆಲವೊಂದಷ್ಟು ಫೋಟೋಸ್ಗಳನ್ನು ರಿಟ್ರೀವ್ ಮಾಡೋದು ಬಾಕಿ ಇದೆ ಅನ್ನೋದನ್ನು ಕೂಡ ಪೊಲೀಸರು ಹೇಳಿದರು. ಕೆಲವು ಮೊಬೈಲ್ಗಳನ್ನು ವಶಕ್ಕೆ ಪಡ್ಕೊಳ್ಳಲಾಗಿತ್ತು. ಈ ಆರೋಪಿಗಳ ಮೊಬೈಲ್ಗಳನ್ನು ಐಫೋನ್ ಆಗಿದ್ದರಿಂದ ಇಮಿಡಿಯೇಟ್ ಆಗಿ ರಿಟ್ರೀವ್ ಮಾಡ್ಕೊಳ್ಳೋಕೆ ಕಷ್ಟ ಆಗಿತ್ತು. ಕಾರಣ ನಮ್ಮಲ್ಲಿ ಅದಕ್ಕೆ ಅವಕಾಶ ಇಲ್ಲ, ಆ ಸೌಲಭ್ಯ ಇಲ್ಲ ಅನ್ನುವಂಥ ಕಾರಣಕ್ಕೆ ಅದನ್ನು ಬೇರೆ ಕಡೆ ಕಳಿಸಿ FSL ವರದಿ ಬಂದ್ಮೇಲೆ ನಾವು ಹೇಳ್ತೀವಿ ಅಂತ. ಫೋಟೋ ನೀವು ಗಮನಿಸ್ತಾ ಇದ್ದೀರಾ, ಆರೋಪಿಯ ಮೊಬೈಲನ್ನು ವಶಕ್ಕೆ ಪಡಿಸ್ಕೊಂಡಿದ್ರಲ್ಲ, ಅದರಲ್ಲಿ ಡಿಲೀಟ್ ಮಾಡಿದ್ರು ಕೆಲವು ಫೋಟೋಸ್ಗಳನ್ನು. ಆ ಫೋಟೋಸ್ಗಳನ್ನು ರಿಟ್ರೀವ್ ಮಾಡಲಾಗಿದೆ. ಇದು ಪಟ್ಟಣಗೆರೆ ಶೆಡ್ನ ಬಳಿ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರುವಂಥ ಆರೋಪಿಗಳ ಜೊತೆಗೆ ಅವತ್ತಿನ ದಿನ ತೆಗೆಸ್ಕೊಂಡಂಥ ಫೋಟೋಸ್ಗಳು. ಅಂದರೆ ಅಲ್ಲಿಗೆ ದರ್ಶನ್ ಅವತ್ತು ಆ ಪ್ರಕರಣ ನಡೆಯುವಾಗ, ರೇಣುಕಸ್ವಾಮಿ ಕೊಲೆ ಆಗುವಾಗ ಆ ಸ್ಥಳದಲ್ಲಿ ಇವರೆಲ್ಲರ ಜೊತೆಗೂ ಇದ್ರು ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ. ಈಗ ದರ್ಶನ್ ಆ ಕೊಲೆ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಕೊಲೆ ನಡೆದಂಥ ಸಂದರ್ಭದಲ್ಲಿ ಆ ಪ್ಲೇಸ್ನಲ್ಲಿ ಇದ್ದಾರೆ ಅನ್ನೋದಕ್ಕೆ ಕನ್ಫರ್ಮೇಶನ್ ಸಿಗ್ತಾ ಇದೆ. ಪ್ರಮುಖವಾದಂಥ ಸಾಕ್ಷಿ. ಒಂದು ಫೋಟೋನು ಡಿಸೈಡ್ ಮಾಡಿಬಿಟ್ರಾ ಅನ್ನೋದು ಕೆಲವ್ರ ಪ್ರಶ್ನೆ ಆಗಿರಬಹುದು. ಯಾವಾಗಲೂ ತೆಗೆಸ್ಕೊಂಡಿರ್ತಾರೆ ಫೋಟೋ, ಪಟ್ಟಣಗೆರೆ ಶೆಡ್ ಹತ್ರನೇ ತೆಗೆಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂತ. ಐಫೋನ್ ಬಳಕೆದಾರರಿಗೆ ಐಫೋನ್ ಬಳಕೆ ಮಾಡ್ಕೊಳ್ಳೋದು ಒಂದು ಬ್ರ್ಯಾಂಡೆಡ್ ಅನ್ನುವಂಥ ಕಾರಣಕ್ಕೆ. ಎಲ್ರಿಗೂ ನೆನಪಿರಲಿ, ನಮ್ಮಂಥ ನಿಮ್ಮಂಥ ಸಾಮಾನ್ಯರ ಮೊಬೈಲಲ್ಲೂ ಒಂದು ಫೋಟೋವನ್ನು ಕ್ಲಿಕ್ಕಿಸಿದಾಗ ಅದರ ಡೀಟೇಲ್ಡನ್ನು ಕ್ಲಿಕ್ ಮಾಡಿದಾಗ ಎಷ್ಟು ಗಂಟೆಗೆ ತಗೊಂಡಿದ್ದೀವಿ, ಯಾವ ಲೊಕೇಶನಲ್ಲಿ ತೆಗೆದುಕೊಂಡಿದ್ದೀವಿ, ಯಾವ ದಿನ ತೆಗೆದುಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ನಿಮ್ಮ ನಿಮ್ಮ ಮೊಬೈಲಲ್ಲೂ ಚೆಕ್ ಮಾಡ್ಕೋಬೇಡಿ. ಐಫೋನಲ್ಲೂ ಹಾಗೇನೆ, ಯಾವ ಲೊಕೇಶನಲ್ಲಿ ಯಾವ ಟೈಮ್ನಲ್ಲಿ ಯಾವ ದಿನಾಂಕದಲ್ಲಿ ಫೋಟೋ ತೆಗೆಸ್ಕೊಂಡಿದ್ದಾರೆ ಅನ್ನೋದು ಡೀಟೇಲ್ಡಾಗೂ ಕೂಡ ಗೊತ್ತಾಗಲಿದೆ. ಕೆಲವೊಂದಷ್ಟು ಸಾಕ್ಷಿಗಳು ಅವತ್ತೇ ಸಿಕ್ಕಿತ್ತು ಪೊಲೀಸರಿಗೆ. ಆದರೆ ಇನ್ನೂ ಎಷ್ಟು ಸಾಕ್ಷಿಗಳನ್ನು ಕೊಡೋದಕ್ಕೆ ಸಾಧ್ಯವೋ ಅಷ್ಟೂ ಸಾಕ್ಷಿಗಳನ್ನು ಸಬ್ಮಿಟ್ ಮಾಡಿಬಿಡೋಣ ಅಂತ ಪೊಲೀಸರು ಕಾಯ್ತಾ ಇದ್ರು. ಈಗ ಮತ್ತೊಮ್ಮೆ ಚಾರ್ಜ್ ಶೀಟ್ ಇನ್ನೊಂದು ಸಲ್ಲಿಕೆ ಆಗಿದೆ. ಅದರಲ್ಲಿ ಪ್ರಮುಖವಾದಂಥ ವಿಚಾರಗಳು ಸಿಕ್ಕಿರುವಂಥದ್ದು ಅದರಲ್ಲೂ ಈ ಫೋಟೋಸ್ಗಳು. ಈ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, A1 ಹಿಡಿದು ನಾವು ಏನು ಹೇಳ್ತಾ ಇದ್ವಿ, A12 A17 ಅನ್ನೋದ್ರವರೆಗೂ ಕೂಡ ಯಾರ್ಯಾರು ಇನ್ವಾಲ್ವ್ಮೆಂಟ್ ಏನೇನು ಇದೆ ಅನ್ನೋದು ಏನಿತ್ತು ಅದರಲ್ಲಿ ಕೆಲವರು ಫೋಟೋಸ್ ತೆಗೆದುಕೊಂಡಿದ್ದಾರೆ. ಪ್ರಕರಣ ಆಗೋದಕ್ಕಿಂತ ಮುಂಚೆನೋ ಆದಮೇಲೋ ಗೊತ್ತಿಲ್ಲ, ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದ್ರಿ ಅಂತ ಖುಷಿಗೆ ಪೋಸ್ ಕೊಟ್ಟು ಫೋಟೋಸ್ ತೆಗೆಸ್ಕೊಂಡ್ರು, ಅಥವಾ ಎಲ್ಲ ಮುಗಿಸಿದ್ವಿ ಅಂತ ಖುಷಿಗೆ ಪೋಸ್ ಕೊಟ್ಟು ಫೋಟೋಸ್ ತೆಗೆಸ್ಕೊಂಡ್ರೋ ಗೊತ್ತಿಲ್ಲ. ತುಂಬ ಜನ ಈ ಪ್ರಕರಣವನ್ನು ಮರ್ತಿರಬಹುದು. ದರ್ಶನ್ ಮೇಲಿನ ಅಭಿಮಾನಕ್ಕೋಸ್ಕರ, ದರ್ಶನ್ ಸಿಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ, ದರ್ಶನ್ ಜೊತೆಗೆ ಫೋಟೋ ತೆಗೆಸ್ಕೊಳ್ಬಹುದು ಅನ್ನೋ ಕಾರಣಕ್ಕೋಸ್ಕರ, ದರ್ಶನ್ ಜೊತೆಗೆ ಆಪ್ತರಾಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಈ ಪ್ರಕರಣದಲ್ಲಿ ಭಾಗಿಯಾದ ಕೆಲವು ದರ್ಶನ್ ಅಭಿಮಾನಿಗಳಿಗಿದ್ದಾರೆ ಅನ್ನೋದನ್ನ ಮೊದಲ ದಿನದಿಂದಲೂ ತನಿಖೆಯೂ ಹೇಳ್ತಾ ಇತ್ತು, ಮಾಧ್ಯಮವೂ ಹೇಳ್ತಾ ಇತ್ತು. ಆದರೆ ಕೆಲವು ಮೇಧಾವಿಗಳು ಮಾತ್ರ ದರ್ಶನ್ ಅಭಿಮಾನಿಗಳು ಇವರು ಅನ್ನೋದನ್ನು ಬಣ್ಣ ಕಟ್ಟಲಾಗ್ತಿದೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಮಾಡಿರೋದೇ ಕೆಟ್ಟ ಕೆಲಸ, ಅದಾದಮೇಲೂ ಈ ಥರ ಫೋಟೋಸ್ಗೆ ಪೋಸ್ ಕೊಟ್ಟಿದ್ದಾರೆ ಅಂದರೆ ಇವರೆಲ್ಲರ ಮೈಂಡ್ಸೆಟ್ಟಲ್ಲಿ ಇದ್ದಿದ್ದು ಒಂದೇ, ದರ್ಶನ್ ಜೊತೆ ಫೋಟೋ ಬೇಕು ಅಂತ. ಆ ಕೆಲಸ ಆದಮೇಲೋ ಕೆಲಸಕ್ಕಿಂತ ಮುಂಚಿತವಾಗಿಯೋ ಒಂದು ಸ್ಥಳಕ್ಕೆ ಲಾಗಿನ್ ಆದಮೇಲೆ ಎಲ್ಲರೂ ಹೋದ ಮೇಲೆ ಈ ಫೋಟೋಸ್ಗಳನ್ನು ತೆಗೆಸ್ಕೊಂಡಿದ್ದಾರೆ. ಆ ಫೋಟೋಸ್ಗಳೇ ಇದೀಗ ಮಹತ್ವದ ಸಾಕ್ಷಿ ಆಗ್ತಾ ಇದೆ. ಕೆಲವರು ವಾದ ಇತ್ತು ಕೊಲೆ ಆಗಿರ್ಬೋದೇನೋ, ಆದರೆ ಕೊಲೆ ಆಗುವಾಗ ದರ್ಶನ್ ಇದ್ರು ಅನ್ನೋದಕ್ಕೆ ಏನು ಗ್ಯಾರಂಟಿ, ದರ್ಶನಿಗೆ ಗೊತ್ತಿಲ್ಲದೆ ಕೊಲೆ ಆಗಿರ್ಬೋದೇನೋ, ದರ್ಶನಿಗೆ ಗೊತ್ತಿಲ್ಲದೆ ನಡೆದಿರಬಹುದೇನೋ. ಈಗ ದರ್ಶನ್ ಆ ಸಂದರ್ಭದಲ್ಲಿ ಅದೇ ಲೊಕೇಶನ್ನಲ್ಲಿ ಇದ್ರು ಅನ್ನೋದಕ್ಕೂ ಕೂಡ ಮಹತ್ವದ ದಾಖಲೆಯಾಗಿ ಈ ಫೋಟೋಸ್ಗಳು ಸಿಗ್ತಾ ಇದೆ. ಈ ಫೋಟೋಸ್ ದರ್ಶನ್ಗೆ ಮತ್ತಷ್ಟು ಸಂಕಷ್ಟವನ್ನು ತಂದುಡ್ತಾ ಇದೆ. ಅನಾರೋಗ್ಯದ ಸಮಸ್ಯೆಯಿಂದ
ಆಪರೇಷನ್ ಆಗಲೇಬೇಕು, ಇಲ್ಲಾಂದ್ರೆ ಸ್ಟ್ರೋಕ್ ಆಗಿಬಿಡತ್ತೆ. ಹೆಲ್ತ್ ಎಮರ್ಜೆನ್ಸಿ ಅನ್ನುವಂಥ ಕಾರಣಕ್ಕಾಗಿ 6 ವಾರಗಳ ಬೇಲ್ ತೆಗೆದುಕೊಂಡು ಹೊರಗೆ ಬಂದಿರುವಂಥ ದರ್ಶನ್ಗೆ ಯಾವಾಗ ಒಳಗೆ ಹೋಗ್ತೀನಿ ಅನ್ನೋದೊಂದು ಟೆನ್ಷನ್ ಇತ್ತು. ಅವರಿಗೆ ಬೆನ್ನು ನೋವಿಗಿಂತ ಈ ತಲೆನೋವು ಜಾಸ್ತಿ ಆಗಿಬಿಟ್ಟಿದೆ ಈಗ, ಯಾಕಂದರೆ ಪ್ರಮುಖವಾದಂಥ ಸಾಕ್ಷಿಗಳು ಲಭ್ಯವಾಗ್ತಾ ಇದೆ. ಬೆನ್ನು ನೋವಿಗಿಂತ ತಲೆಬೇನೆ ಹೆಚ್ಚಾಗಿರೋದು ದರ್ಶನ್ಗೆ ಈಗ. ಒಂದಾದ್ಮೇಲೆ ಒಂದು ಟೆನ್ಷನ್, ಯಾವಾಗ ಬೇಲ್ ಕ್ಯಾನ್ಸಲ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಇನ್ನೊಂದು ಕಡೆಯಲ್ಲಿ ಮಹತ್ವದ ಸಾಕ್ಷಿಗಳ ಸಂಗ್ರಹದಲ್ಲಿ ಪೊಲೀಸರು ಯಶಸ್ವಿ ಆಗ್ತಾ ಇದ್ದಾರೆ.